ವಿದ್ಯಾರ್ಥಿಗಳೇ ನಮಸ್ಕಾರ. ಹಯಗ್ರೀವ್ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಮಕ್ಕಳೇ, ನಾವು ಕಳೆದ ಸಂಚಿಕೆಯಲ್ಲಿ 9ನೇ ತರಗತಿಯ ಮೊದಲನೇ ಗದ್ಯ ಪಾಠ ನೋಡಿದ್ದೀವಿ. ಈ ಒಂದು ಸಂಚಿಕೆಯಲ್ಲಿ ಪದ್ಯ ಭಾಗವನ್ನು ಆರಂಭ ಮಾಡೋಣ. ಈ ಪದ್ಯ ಭಾಗದಲ್ಲಿ ಒಟ್ಟು 8 ಪದ್ಯಗಳಿದೆ. ಅದರಲ್ಲಿ ಮೊದಲನೇ ಪದ್ಯ ಆಗಿರುವಂಥ ಹೊಸ ಹಾಡು ಅನ್ನುವಂಥ ಕವನವನ್ನು ಇವತ್ತು ನಾವು ಅಧ್ಯಯನ ಮಾಡೋಣ. ಈ ಹೊಸ ಹಾಡು ಕವನದ ಕವಿಯ ಹೆಸರು ಕೈಯಾರ ಕಿಯಣ್ಣ ರೈ. ಇವರ ಪರಿಚಯವನ್ನು ನಾವು ಮೊದಲು ಮಾಡಿಕೊಳ್ಳೋಣ. ಹೊಸ ಹಾಡು ಕವನದ ಲೇಖಕರ ಹೆಸರು ಕೈಯಾರ ಕಿಯಣ್ಣ ರೈ. ಅವರು ಜನಿಸಿದ ಸ್ಥಳ ಮತ್ತು ಕಾಲ ಅಂತಂದರೆ, ಅವರು 1915ರಲ್ಲಿ ಕಾಸರಗೋಡು ಜಿಲ್ಲೆಯ ಕೈಯಾರ ಗ್ರಾಮದಲ್ಲಿ ಜನಿಸ್ತಾರೆ. ನಂತರ ಅವರು ಕೃತಿಗಳು ಈ ರೀತಿ ಇದೆ, ಶ್ರೀಮುಖ, ಐಕ್ಯಗಾನ, ಚೇತನ, ಇವು ಇತ್ಯಾದಿ ಅವರ ಕವನ ಸಂಕಲನಗಳು. ನಂತರ ಅನ್ನದೇವರು ಮತ್ತು ಇತರ ಕಥೆಗಳು ಅನ್ನುವಂಥದ್ದು ಇವರು ಬರೆದಿರುವಂಥ ಒಂದು ಕಥಾ ಸಂಕಲನ. ನಂತರ ವಿರಾಗಿಣಿ ಅನ್ನುವಂಥ ಒಂದು ನಾಟಕವನ್ನು ಕೈಯಾರ ಕಿಯಣ್ಣ ರೈಯವರು ಬರೀತಾರೆ. ಈ ವಿರಾಗಿಣಿ ನಾಟಕ ವಸ್ತು ಏನಾಗಿರುತ್ತೆ ಅಂತಂದರೆ, ಈ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ತುಂಬ ಜನ ಹೆಣ್ಮಕ್ಕಳು ತಮ್ಮ ಜೀವನವನ್ನು ಪಣಕ್ಕಿಟ್ಟು ಹೋರಾಟ ಮಾಡಿರ್ತಾರೆ. ಅಂಥ ಒಂದು ಮಹಿಳೆಯರ ಸಾಧನೆಯನ್ನು ಈ ವಿರಾಗಿಣಿ ನಾಟಕದಲ್ಲಿ ಒಂದು ವಸ್ತುವನ್ನಾಗಿಸಿಕೊಂಡು ರೈ ಅವರು ನಾಟಕವನ್ನು ಬರೀತಾರೆ. ನಂತರ ರತ್ನಾಕರ, ಪರಶುರಾಮ, ಎ ಬಿ ಶೆಟ್ಟಿ ಅನ್ನುವಂಥದ್ದು ಇವು ಜೀವನ ಚರಿತ್ರೆಗಳು. ನಂತರ ಗೋವಿಂದ ಪೈ ಅವರ ಸ್ಮೃತಿ ಮತ್ತು ಕೃತಿ ಅನ್ನುವಂಥ ಒಂದು ಕೃತಿಯನ್ನು ಕೈಯಾರ ಕಿಯಣ್ಣ ರೈ ಅವರು ಬರೀತಾರೆ. ಸುಮಾರು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ 3 ಕೃತಿಗಳನ್ನು ತಮ್ಮ ಗುರುಗಳಾದಂಥ ಗೋವಿಂದ ಪೈ ಅವರ ಬಗ್ಗೆ ಒಂದು ವ್ಯಕ್ತಿ ಚಿತ್ರಗಳನ್ನು ಅವರು ಕೊಡ್ತಾರೆ. ಅಂದರೆ ಸುಮಾರು 3 ಕೃತಿಗಳು ಬೇರೆ ಬೇರೆ ಕಾಲಘಟ್ಟದಲ್ಲಿ ಗೋವಿಂದ ಪೈ ಅವರ ಬಗ್ಗೆ ಕೈಯಾರ ಕಿಯಣ್ಣ ರೈ ಅವರು ಪುಸ್ತಕಗಳನ್ನು ಸಂಪಾದಿಸಿ ಪ್ರಕಟಣೆ ಮಾಡಿರ್ತಾರೆ. ನಂತರ ಸಾಹಿತ್ಯ ದೃಷ್ಟಿ ಅನ್ನುವಂಥದ್ದು ಇವರ ವಿಮರ್ಶಾ ಕೃತಿ. ನಂತರ ಪಂಚಮಿ ಅನ್ನುವಂಥದ್ದು ಇವರ ಅನುವಾದ ಕೃತಿ. ಪ್ರಸ್ತುತ ಈ ಹೊಸ ಹಾಡು ಅನ್ನುವಂಥ ಒಂದು ಕವನ ಏನಿದೆ, ಕೈಯಾರ ಕಿಯಣ್ಣ ರೈ ಅವರು ಬರೆದಿರುವಂಥ ಅಥವಾ ಸಂಪಾದನೆ ಮಾಡಿರುವಂಥ ಶತಮಾನದ ಗಾನ ಅನ್ನುವಂಥ ಒಂದು ಕವನ ಸಂಕಲನದಿಂದ ಆಯ್ಕೆ ಮಾಡಿ ಇಲ್ಲಿ ನಮ್ಮ ಪಠ್ಯಕ್ಕೆ ಸೇರಿಸಲಾಗಿದೆ. ಈ ಎಲ್ಲ ಸಾಹಿತ್ಯ ಕೃಷಿಗೆ ಕೈಯಾರ ಕಿಯಣ್ಣ ರೈ ಅವರಿಗೆ ಕೆಲವೊಂದು ಪ್ರಶಸ್ತಿಗಳು ಮತ್ತು ಗೌರವಗಳು ಲಭಿಸಿದೆ. ಅದೇನಂತ ಈಗ ನೋಡೋಣ. ಅವರಿಗೆ 1969ರಲ್ಲಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯುತ್ತೆ. ನಂತರ 2005ರಲ್ಲಿ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ದೊರೆಯುತ್ತೆ. ನಂತರ 2006ರಲ್ಲಿ ನಾಡೋಜ ಪ್ರಶಸ್ತಿ ಕೂಡ ಅವರಿಗೆ ಲಭಿಸುತ್ತೆ. ಅವರ ಈ ಸಾಹಿತ್ಯ ಕೃಷಿಯ ಗೌರವಾರ್ಥವಾಗಿ ಅವರಿಗೆ 66ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸುವಂಥ ಅವಕಾಶ ಅವರಿಗೆ ಒದಗಿ ಬರುತ್ತೆ. ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಗಳೂರಲ್ಲಿ ನಡೆಯುತ್ತೆ. 66ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೈಯಾರ ಕಿಯಣ್ಣ ರೈ ಅವರು ವಹಿಸ್ಕೊಳ್ತಾರೆ. ಇಷ್ಟು ಕೈಯಾರ ಕಿಯಣ್ಣ ರೈ ಅವರ ಬಗ್ಗೆ ಒಂದು ಪರಿಚಯ ಮಕ್ಕಳೇ. ಇನ್ನು ಈ ಕವಿಯ ಬಗ್ಗೆ ಇನ್ನೊಂದು ಸ್ವಲ್ಪ ಕೆಲವೊಂದು ವಿಚಾರಗಳನ್ನು ಹೇಳೋದಾದರೆ ಮಕ್ಕಳೇ, ಕೈಯಾರ ಕಿಯಣ್ಣ ರೈ ಅವರು ತಾವು ಚಿಕ್ಕವರು ಇದ್ದಾಗಲೇ ಕೂಡ ತುಂಬ ಅವರು ಕಷ್ಟ ಸಹಿಷ್ಣುಗಳಾಗಿದ್ದರು. ಅವರು ಯಾವತ್ತೂ ಓದ್ತಾ ಇದ್ದರೂ ಕೂಡ ಅವರು ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವುದು ಮತ್ತು ನಾಟಕಗಳಲ್ಲಿ ಯಕ್ಷಗಾನಗಳಲ್ಲಿ ಭಾಗವಹಿಸೋದು, ಸಮಾಜ ಸೇವೆ ಇಂಥ ಎಲ್ಲ ಕಾರ್ಯಗಳಲ್ಲೂ ಕೂಡ ಸಮಾಜಮುಖಿ ಕಾರ್ಯಗಳಲ್ಲೂ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು. ಮಕ್ಕಳೇ, ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ, ಈ ಕೈಯಾರ ಕಿಯಣ್ಣ ರೈ ಅನ್ನುವಂಥ ಈ ಹೆಸರೇನಿದೆ, ಇದು ತುಳು ಹೆಸರು ಮಕ್ಕಳೇ. ಈ ಕಿಯಣ್ಣ ಅಂತಂದರೆ ತುಳು ಭಾಷೆಯಲ್ಲಿ ಚಿಕ್ಕಣ್ಣ ಅನ್ನುವಂಥ ಒಂದು ಅರ್ಥ ಬರುತ್ತೆ. ಸಾಮಾನ್ಯವಾಗಿ ನಮ್ಮ ತಂದೆ ತಾಯಿಗಳು ಹಿರಿಯರು ನಮ್ಮನ್ನು ಕೆಲವು ಮುದ್ದು ಹೆಸರುಗಳಿಂದ ಕರೀತಾರಲ್ವ, ಅದೇ ರೀತಿ ರೈ ಅವರನ್ನು ಅವರ ಮನೆಯಲ್ಲಿ ಕಿಯಣ್ಣ ಅಂತ ಕರೀತಾ ಇದ್ರಂತೆ. ಅವರಿಗೆ ಕಿಯಣ್ಣ ಅವರಿಗೆ ತಮ್ಮ ತಾಯಿ ಬಗ್ಗೆ ತುಂಬ ಪ್ರೀತಿ ಗೌರವ ಅಭಿಮಾನ ಇರುವಂಥದ್ದು. ಅವರ ತಾಯಿ ಬಗ್ಗೆ ಇರುವಂಥ ಅವರ ಗೌರವವೇ ಆ ಮಾತೃವಾತ್ಸಲ್ಯ ಏನಿದೆ ಅವರಿಗೆ ಮುಂದೆ ಈ ತಮ್ಮ ತಾಯಿನಾಡಿನ ಬಗ್ಗೆ, ನಮ್ಮ ದೇಶದ ಬಗ್ಗೆ, ಭಾರತ ದೇಶದ ಬಗ್ಗೆ ಒಂದು ಪ್ರೀತಿ ಅಭಿಮಾನ ಹುಟ್ಟುತ್ತೆ ಅನ್ನುವಂಥದ್ದು ಒಂದು ಕಡೆ ತಾವು ಬರ್ಕೊಳ್ತಾರೆ. ಅಂದರೆ ತಾಯಿಯ ಮೇಲೆ ಇರುವಂಥ ಪ್ರೀತಿ ಏನಿದೆ, ತಮ್ಮ ಹೆತ್ತ ಒಂದು ಮಾತೃಭೂಮಿ ಏನಿದೆ ಅದರ ಮೇಲೆ ಕೂಡ ಅವರು ಪ್ರೀತಿಯನ್ನು ತೋರಿಸುವಂಥದ್ದು.
ಅದೇ ಏನಾಗುತ್ತೆ ಮುಂದೆ ಅವರು ಕರ್ನಾಟಕ ಏಕೀಕರಣದ ಚಳುವಳಿಯಲ್ಲಿ ಭಾಗವಹಿಸ್ತಾರೆ ಮತ್ತು ಸ್ವತಂತ್ರ ಹೋರಾಟದಲ್ಲಿ ತಮ್ಮನ್ನ ತಾವು ಮುಡುಪಾಗಿಟ್ಕೊಳ್ತಾರೆ. ಇನ್ನೊಂದು ಮುಖ್ಯ ಅಂಶ ಅವರು ದಾಖಲಿಸ್ತಾರೆ, ಈ ಎಲ್ಲ ಸಮಾಜ ಸೇವೆಗೆ ಮತ್ತು ಈ ದೇಶ ಸೇವೆಗೆ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದ್ರಲ್ಲಿ ತಮ್ಮ ಮೇಲೆ ಮುಖ್ಯವಾಗಿ ಪ್ರಭಾವ ಬೀರಿದವರು ಅಂತಂದರೆ ಮಹಾತ್ಮ ಗಾಂಧೀಜಿ ಅಂತ ಕಯ್ಯಾರ ಕೆಯಣ್ಣಾರಯ್ಯ ಅವರು ಹೇಳ್ಕೊಳ್ತಾರೆ. ಅವರು ಹೀಗೆ ಒಂದು ದಿವಸ ಏನಾಗುತ್ತೆ ಅಂತಂದರೆ ಮಂಗಳೂರಿಗೆ ಅಂದರೆ ಕಾಸರಗೋಡು ಹತ್ರ ಮಂಗಳೂರು ಹತ್ರ ಮಹಾತ್ಮ ಗಾಂಧೀಜಿ ಅವರು ಸ್ವಾತಂತ್ರ್ಯೋತ್ಸವ ಒಂದು ಭಾಷಣವನ್ನು ಅಂದರೆ ಭಾರತೀಯರನ್ನು ಸ್ವತಂತ್ರ ಹೋರಾಟಕ್ಕಾಗಿ ಹುರಿದುಂಬಿಸಬೇಕಾಗಿರುವಂಥ ಒಂದು ಭಾಷಣವನ್ನು ಮಾಡೋಕ್ಕೆ ಅಲ್ಲಿ ಬಂದಿರ್ತಾರೆ. ಆ ಭಾಷಣವನ್ನು ನೋಡೋಕ್ಕೆ ಅಂತ ಹೇಳಿ ರೈ ಅವರು ತಮ್ಮ ಊರಿನಿಂದ ಕಯ್ಯಾರ ಗ್ರಾಮದಿಂದ ಮಂಗಳೂರಿಗೆ ಬರ್ತಾರೆ. ಅಲ್ಲಿ ಮಹಾತ್ಮ ಗಾಂಧೀಜಿಯವರ ಭಾಷೆ ಅವರ ಸ್ವಾತಂತ್ರ್ಯ ಹೋರಾಟದ ಬಗೆಗೆ ಅವ್ರಿಗಿರುವಂಥ ಹುಮ್ಮಸ್ಸು ಕಿಚ್ಚು ಅದೆಲ್ಲ ಏನಿದೆ ಅವರ ಪ್ರಶಾಂತ ಸ್ವಭಾವ ಅವರ ಭಾಷಣ ಅವರ ದೇಶದ ಕುರಿತಾಗಿ ಅವ್ರಿಗಿರುವಂಥ ದೇಶಪ್ರೇಮ ಈ ಎಲ್ಲ ಅಂಶಗಳು ಕೂಡ ನನ್ನ ಮೇಲೆ ತುಂಬ ಪ್ರಭಾವ ಬೀರ್ತು ಅಂತ ಹೇಳಿ ಕಯ್ಯಾರ ಕಿಯಣ್ಣರಯ್ಯವರು ಒಂದು ಕಡೆ ಬರ್ಕೊಳ್ತಾರೆ. ಇಷ್ಟು ಮಕ್ಕಳೇ ಕಯ್ಯಾರ ಕಿಯಣ್ಣರಯ್ಯವರ ಬಗೆಗಿನ ಒಂದು ಪರಿಚಯ ಮತ್ತು ಅವರ ಸಾಹಿತ್ಯ ಕೃಷಿ ಮತ್ತು ಆ ಸಾಹಿತ್ಯ ಕೃಷಿಗೆ ಲಭಿಸಿದಂಥ ಪ್ರಶಸ್ತಿಗಳು. ಇಷ್ಟು ಇವರ ಪರಿಚಯ. ಈಗ ಪದ್ಯ ಭಾಗಕ್ಕೆ ಪ್ರವೇಶವನ್ನ ಮಾಡೋಣ ಮಕ್ಕಳೇ. ಅದಕ್ಕೂ ಮುಂಚೆ ಇಲ್ಲಿ ಕೆಲವೊಂದು ಶಬ್ದಾರ್ಥಗಳಿದೆ, ಅವುಗಳನ್ನ ನಾವು ಗಮನಿಸೋಣ. ಒಂದೇದು ಕಲಕಂಠ ಅಂದ್ರೆ ಇಂಪಾದ ಧ್ವನಿ, ತೀವ್ರ ಅಂದ್ರೆ ಹರಿತ ರಭಸ, ಪದತಳ ಅಂದ್ರೆ ಕಾಲಿನ ಕೆಳಗೆ, ಮಸಗು ಅಂದ್ರೆ ಹರಡು, ಲೋಕಾಂತ ಲೋಕಗಳನ್ನ ಮೀರಿದ ಅಂದರೆ ಎಲ್ಲ ಲೋಕಗಳಿಗೂ ಅತೀತವಾದದ್ದು ಲೋಕಗಳನ್ನು ಮೀರಿದ್ದು ಅನ್ನುವಂಥದ್ದು, ತೆರೆ ಅಂದರೆ ತರಂಗ ಅಥವಾ ಅಲೆ, ಈಗ ನೀರಿನ ಅಲೆಗಳು ಅಂತ ಹೇಳ್ತೀವಲ್ವ ಅಥವಾ ಸಂಗೀತದ ಅಲೆಗಳು ಅಂತ ಏನು ಹೇಳ್ತೀವಿ ಅಲ್ಲಿ ತೆರೆ ಅಂತಂದರೆ ಅಲೆ ಅನ್ನುವಂಥ ಒಂದು ಅರ್ಥ ಬರುತ್ತೆ. ನಭ ಅಂದರೆ ಆಕಾಶ, ಬೆನ್ನಟ್ಟು ಅಂದರೆ ಓಡಿಸಿಕೊಂಡು ಹೋಗು, ಮಾರ್ದನಿ ಅಂದರೆ ಪ್ರತಿಧ್ವನಿ, ಹಿಮಾದ್ರಿ ಅಂದರೆ ಹಿಮ ಪರ್ವತ. ಮಕ್ಕಳೇ ಇದಿಷ್ಟು ಶಬ್ದಾರ್ಥಗಳು. ಈ ಶಬ್ದಗಳು ನಾವು ಪದ್ಯವನ್ನು ಓದ್ತಿರ್ಬೇಕಾದ್ರೆ ಕವನವನ್ನು ಓದ್ತಿರ್ಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಬರುತ್ತೆ. ಈ ಅರ್ಥಗಳನ್ನು ನಾವು ಆವಾಗ ಅಪ್ಲೈ ಮಾಡಿಕೊಂಡು ನಾವು ಆ ಪದ್ಯವನ್ನು ಓದ್ಕೊಂಡು ಹೋಗೋಣ. ಪದ್ಯ ಭಾಗಕ್ಕೆ ಪ್ರವೇಶ ಮಾಡೋದಕ್ಕೂ ಮುಂಚೆ ಈ ಹೊಸ ಹಾಡು ಅನ್ನುವಂಥ ಕವನದ ಆಶಯ ಭಾವ ಏನಿದೆ ಅನ್ನುವಂಥದ್ದನ್ನು ಓದಿಕೊಂಡು ವಿವರಣೆ ಕೊಟ್ಕೊಂಡು ಹೋಗೋಣ. ನಾನು ಓದ್ತಾ ಇರ್ತೀನಿ, ನೀವು ನಿಮ್ಮ ಪುಸ್ತಕದಲ್ಲಿ ನೋಡಿಕೊಳ್ಳಿ. ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ ಹೊಸ ಆಶಯವನ್ನು, ಜೀವನದ ಗತಿಯನ್ನು ಬದಲಿಸಿ ಹೊಸ ಹುರುಪನ್ನು ತುಂಬಬಲ್ಲ, ಹಳೆಯ ಮೌಢ್ಯವನ್ನು ಕಡೆದೊಗೆದು ಹೊಸ ಭಾವನೆಗಳನ್ನು ಸೃಜಿಸಬಲ್ಲ ಹೊಸ ಹಾಡನ್ನು ಹಾಡಬೇಕು. ಆ ಹಾಡು ಎಲ್ಲರಲ್ಲೂ ಕ್ರಾಂತಿಯನ್ನುಂಟು ಮಾಡಬೇಕು. ನೋಡಿ ಇಲ್ಲಿ ಆಶಯ ಭಾವ ಏನಿದೆ ಮಕ್ಕಳೇ, ಸಾಮಾನ್ಯವಾಗಿ ಒಂದು ಹಾಡಿಗೆ ಒಂದು ಅತ್ಯದ್ಭುತ ಶಕ್ತಿ ಇದೆ ಅನ್ನುವಂಥದ್ದು. ಆ ಹಾಡಿನ ಮೂಲಕ ಭಾವನೆಗಳನ್ನು ವ್ಯಕ್ತಪಡಿಸ್ತೀವಿ. ಅದು ಸಂತೋಷ ಆಗುತ್ತೆ, ದುಃಖ ಆಗುತ್ತೆ, ಪ್ರೀತಿ ಆಗುತ್ತೆ, ದೇಶ ಪ್ರೇಮ ಆಗುತ್ತೆ, ಇನ್ನೊಬ್ಬರಿಗೆ ದಾರಿದೀಪವಾಗುವಂಥ ಇನ್ನೊಬ್ಬರಿಗೆ ಸಂದೇಶ ನೀಡುವಂಥ ಒಂದು ಇಂಥ ಎಲ್ಲ ಭಾವನೆಗಳು ಕೂಡ ಒಂದು ಹಾಡಿನ ಮೂಲಕ ವ್ಯಕ್ತ ಆಗುತ್ತೆ. ಅಂದರೆ ನಾವು ಮಾತುಗಳಲ್ಲಿ ಏನು ಹೇಳೋಕ್ಕೆ ಸಾಧ್ಯ ಆಗಲ್ವಲ್ಲ, ಅದನ್ನು ಹಾಡಿನ ಮೂಲಕ ಕಂಪೋಸ್ ಮಾಡಿ ಹೇಳಿದಾಗ ಅಥವಾ ಹಾಡಿದಾಗ ಅಂಥ ಒಂದು ಭಾವನೆ ಯಾರಿಗೆ ತಲುಪಬೇಕೋ ಅದು ಪರಿಣಾಮಕಾರಿಯಾಗಿ ತಲುಪುತ್ತೆ ಅನ್ನುವಂಥದ್ದು. ಅಂದರೆ ಹಾಡಿಗೆ ಒಂದು ಅತ್ಯದ್ಭುತವಾದ ಶಕ್ತಿ ಇದೆ. ಈ ಇಂತಹ ಹೊಸ ಹಾಡು ಏನು ಮಾಡಬೇಕು ಅಂತಂದರೆ ಸಮಾಜದಲ್ಲಿರುವ ಈ ಜಾತಿ ಅಸಮಾನತೆ ಏನಿದೆ, ಆರ್ಥಿಕ ಅಸಮಾನತೆ ಏನಿದೆ, ಮೌಢ್ಯ ಕಂದಾಚಾರ ಇಂಥ ಎಲ್ಲ ಒಂದು ನಕಾರಾತ್ಮಕ ಅಂಶಗಳು ಅಂದರೆ ಸಮಾಜದ ಅಭಿವೃದ್ಧಿಗೆ ಮಾರಕವಾಗುವಂಥ ಅಂಶಗಳು ಏನಿದೆ ಅವೆಲ್ಲವುಗಳನ್ನು ಈ ಹೊಸ ಹಾಡು ತೊಡೆದು ಹಾಕಬೇಕು, ನಿರ್ಮೂಲನೆ ಮಾಡಬೇಕು ಅನ್ನುವಂಥ ಒಂದು ಆಶಯ ಇಲ್ಲಿ ವ್ಯಕ್ತ ಆಗ್ತಾ ಇದೆ. ಅಲ್ಲಿ ಏನು ಹೇಳ್ತಾರೆ ಅಂತಂದರೆ ಈ ಹೊಸ ಹಾಡಿನ ಮೂಲಕ ಒಂದು ಕ್ರಾಂತಿ ಉಂಟಾಗಬೇಕು ಅಂತ ಹೇಳ್ತಾರೆ. ಕ್ರಾಂತಿ ಅಂತಂದರೆ ಒಂದು ಕ್ಷಿಪ್ರ ಕ್ರಾಂತಿ ಅಂತಂದರೆ ಒಂದು ಕ್ಷಿಪ್ರವಾದ ಬದಲಾವಣೆ.
ಈಗ ಮೌಢ್ಯದಿಂದ, ಅಂಧಕಾರದಿಂದ, ಜಾತಿ ವ್ಯವಸ್ಥೆಯಿಂದ ಈ ಅಸಮಾನತೆಗಳು, ಅಡ್ಡಗೋಡೆಗಳು ಮತ್ತು ಧರ್ಮ ಜಾತಿ ಎಲ್ಲ ಭಿನ್ನತೆಗಳಿಂದ ನಾವೇನು ಅಡ್ಡಗೋಡೆಗಳನ್ನು ಕಟ್ಕೊಂಡು ಬಿಟ್ಟಿದ್ದೀವಲ್ವಾ, ನಾವೆಲ್ಲ ನಮ್ಮೆಲ್ಲರಿಗೂ ಕೂಡ ಒಂದು ಪ್ರೀತಿಯ ಕೊರತೆ ಇದೆ, ಇವೆಲ್ಲವುಗಳನ್ನು ತೊಡೆದು ಹಾಕಬೇಕಂತಂದರೆ ಈ ಹೊಸ ಹಾಡು ಬರಬೇಕು. ಈ ಹೊಸ ಹಾಡಿನ ಮೂಲಕ ಒಂದು ಕ್ಷಿಪ್ರ ಕ್ರಾಂತಿ ಆಗಬೇಕು, ಅಂದರೆ ಈ ಎಲ್ಲ ನಕಾರಾತ್ಮಕ ಅಂಶಗಳನ್ನು ನಾವು ತೊಡೆದು ಹಾಕಬೇಕು, ಅಂತಹ ಒಂದು ಶಕ್ತಿಯುತವಾದ ಒಂದು ಹೊಸ ಹಾಡನ್ನು ನಾವು ಹಾಡಬೇಕು ಅಂತ ಇಲ್ಲಿನ ಆಶಯ ಭಾವ ಇದೆ ಮಕ್ಕಳೇ. ಅದರ ಮಾದನಿಗಳು ಭೂಮಿ ಆಕಾಶದಲ್ಲಿ ತುಂಬಬೇಕು. ಮಕ್ಕಳೇ ನೋಡಿ, ಆಗಲೇ ನಾವು ಮಾರ್ದನಿ ಅಂತಂದರೆ ಪ್ರತಿಧ್ವನಿ ಅಂತ ಹೇಳಿದ್ದೀವಿ. ಪ್ರತಿಧ್ವನಿ ಅಂತಂದರೆ ನಾವು ಒಂದು ಸರಿ ಹೇಳಿದಾಗ ಅದು ಹಲವಾರು ಬಾರಿ ಪ್ರತಿಧ್ವನಿತವಾಗುವುದು, ಅಂದರೆ ಪದೇ ಪದೇ ಕೇಳುಗರಲ್ಲಿ ಅದು ಒಂದು ಬದಲಾವಣೆಯನ್ನು ಉಂಟು ಮಾಡಬೇಕು ಅನ್ನುವಂಥದ್ದು. ಅದರ ಮಾರ್ದನಿಗಳು ಭೂಮಿ ಆಕಾಶದಲ್ಲಿ ತುಂಬಬೇಕು, ಎಲ್ಲ ಕೀಳರಿಮೆಗಳನ್ನು ಕಡಿದೊಗೆದು ಹೊಸ ಹುರುಪನ್ನು ತುಂಬುವ ಹಾಡು ಇದಾಗಿದೆ. ಅಂದರೆ ಈ ಕ್ಷಿಪ್ರ ಕ್ರಾಂತಿಯನ್ನು, ಈ ಕ್ಷಿಪ್ರ ಬದಲಾವಣೆಯನ್ನು ಮಾಡುವಂಥ ಒಂದು ಹೊಸ ಹಾಡು ಏನಿರುತ್ತೆ, ಅದು ಭೂಮಿ ಆಕಾಶ ಎಲ್ಲ ಕಡೆ ವ್ಯಾಪಿಸಬೇಕು. ಅಂದರೆ ಭೂಮಿ ಆಕಾಶ ಅಂತಂದರೆ ಈ ಇಡೀ ಭಾರತದಾದ್ಯಂತ, ಇಡೀ ಪ್ರಪಂಚದಾದ್ಯಂತ ಈ ಹೊಸ ಹಾಡು ಹೊಸ ಸಮಾಜವನ್ನು, ಸಮೃದ್ಧಿಯುತವಾದ ಸಮಾಜವನ್ನು ಕಟ್ಟಬೇಕು ಅನ್ನುವಂಥ ಆಶಯ ಇಲ್ಲಿದೆ. ಈ ಹಾಡು ಏನು ಮಾಡಬೇಕು ಅಂತಂದರೆ ಎಲ್ಲ ಕೀಳರಿಮೆಗಳನ್ನು ತೊಡೆದು ಹಾಕಬೇಕು. ಅಂದರೆ ನಾನು ಬಡವಳಾಗಿದ್ದೇನೆ, ಅಥವಾ ನನಗೆ ವಿದ್ಯೆ ಇಲ್ಲ, ಅಥವಾ ನಾನಿಂಥ ಕೆಲಸವನ್ನು ಮಾಡ್ತೇನೋ ಇಲ್ವೋ, ನನ್ನಿಂದ ಸಾಧ್ಯ ಆಗುತ್ತೋ ಇಲ್ವೋ ಅನ್ನುವಂಥ ಒಂದು ಕೀಳರಿಮೆಗಳೇನಿದೆ, ಈ ಎಲ್ಲ ಕೀಳರಿಮೆಗಳನ್ನು ಈ ಹೊಸ ಹಾಡು ತೊಡೆದು ಹಾಕಬೇಕು. ಹೊಸ ಹುರುಪನ್ನು ತುಂಬುವ ಹಾಡು ಇದಾಗಿದೆ. ಇಂತಹ ಸ್ಫೂರ್ತಿಯ ಚಿಲುಮೆಯಾಗುವ ಹಾಡನ್ನು ಹಾಡಬೇಕು. ಅದು ನಿತ್ಯ ನೂತನವಾಗಿರಬೇಕೆಂಬುದು ಪದ್ಯದ ಆಶಯವಾಗಿದೆ. ಈ ಎಲ್ಲ ಸಾನುಕೂಲ ಮತ್ತು ಸಕಾರಾತ್ಮಕ ಅಂಶಗಳನ್ನು ಸಮಾಜದಲ್ಲಿ ಮೂಡಿಸುವಂಥ ಒಂದು ಹೊಸ ಹಾಡು ಏನಿದೆ, ಅದು ಏನಾಗಬೇಕು ಅಂತಂದರೆ ನಿತ್ಯ ನೂತನವಾಗಬೇಕು. ಈ ಈ ದಿನ ಆಗಿರುವಂಥ ಒಂದು ಬದಲಾವಣೆ, ನಾವು ಪ್ರಯತ್ನಪಟ್ಟು ಮಾಡಿರುವಂಥ ಒಂದು ಬದಲಾವಣೆ, ಅದು ನಿತ್ಯ ನೂತನವಾಗಿರಬೇಕು. ನಿತ್ಯ ಅಂತಂದರೆ ಪ್ರತಿದಿನ, ಎವ್ರಿಡೇ ಅಂತ ಅರ್ಥ ಆಗುತ್ತೆ. ಆ ಪ್ರತಿದಿನ ನೂತನ ಅಂದರೆ ಹೊಸತಾಗಿರಬೇಕು. ಪ್ರತಿದಿನ ಹೊಸತನ್ನು ಈ ಹಾಡು ಮತ್ತೆ ಮತ್ತೆ ಹುಟ್ತಾ ಇರಬೇಕು, ಹೊಸದಾಗಿ ಹುಟ್ತಾ ಇರಬೇಕು. ಈ ಹಾಡಿನ ಮೂಲಕ ಹೊಸ ಚೇತನ ಸಮಾಜದಲ್ಲಿ ಮೂಡಬೇಕು ಅಂತ ಹೇಳಿ ಈ ಪದ್ಯದ ಆಶಯವಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತೇವೆ. ನೋಡಿ ಮಕ್ಕಳೇ, ಈ ಪದ್ಯದ ಆಶಯ ಭಾವ ಏನು ಹೇಳುತ್ತೆ ಅಂತಂದರೆ ಹಾಡಿಗಿರುವ ಒಂದು ಶಕ್ತಿಯನ್ನು ಹೇಳುತ್ತೆ. ಈ ಹೊಸ ಹಾಡು ಈ ಎಲ್ಲ ಜಾತಿ ಧರ್ಮ ಭಾಷೆ ಈ ಎಲ್ಲ ಅಡ್ಡಗೋಡೆಗಳನ್ನು ತೊಡೆದು ಹಾಕುವಂಥ ಒಂದು ಹೊಸ ಹಾಡು ಸಮಾಜದಲ್ಲಿ ನಿತ್ಯ ನೂತನ ಆಗಿರಬೇಕು ಅಂತ ಇಲ್ಲಿ ಹೇಳ್ತಾರೆ. ಅದು ಯಾವುದರ ಮೂಲಕ ಸಾಧ್ಯ ಆಗಬೇಕು ಅಂತಂದರೆ ಹಾಡಿನ ಮೂಲಕ ಸಾಧ್ಯವಾಗಬೇಕು ಅನ್ನುವಂಥದ್ದು. ಹಾಡಿನ ಮೂಲಕ ಎಲ್ಲರನ್ನ ತಲುಪಬೇಕು, ಸಮಾಜದ ಎಲ್ಲ ಸ್ತರಗಳಲ್ಲೂ ಇರುವ ಜನರಿಗೆ ತಲುಪಬೇಕು ಅನ್ನುವಂಥದ್ದು. ಈ ಹೊಸ ಹಾಡು ಈ ಕವಿತೆಯ ಪ್ರವೇಶವನ್ನು ನಾವೀಗ ಮಾಡೋಣ. ಹಾಡು ಪ್ರಕೃತಿಯ ಅವಿಭಾಜ್ಯ ಅಂಗ, ಪ್ರಕೃತಿಯ ಕಣಕಣದಲ್ಲೂ ಹಾಡು ತುಂಬಿದೆ. ಇದು ಭಾವನೆಗಳ ಅಭಿವ್ಯಕ್ತಿಗೆ ಸುಂದರ ಮಾಧ್ಯಮ, ಅಲ್ಲದೆ ಜೀವನಕ್ಕೆ ಸ್ಫೂರ್ತಿ. ಇದಕ್ಕೆ ಯಾವುದೇ ಸೀಮಿತತೆ ಇಲ್ಲ. ಅಲ್ಲದೆ ಜಾತಿ, ಕುಲ, ಧರ್ಮ, ಲೋಕ, ಯುಗ ಇವನ್ನೆಲ್ಲ ಮೀರಿ ನಿಲ್ಲುವಂಥದ್ದು. ನೋಡಿ ಮಕ್ಕಳೇ, ನಾವು ಆಗಲೇ ಚರ್ಚಿಸಿದ್ವಿ ಒಂದು ಹಾಡಿನ ಒಂದು ಮಹತ್ವ ಎಂಥದ್ದು ಅನ್ನುವಂಥದ್ದು. ಈ ಹಾಡನ್ನು ಇಂಥವರೇ ಹಾಡಬೇಕು ಸಮಾಜದಲ್ಲಿ, ಅಥವಾ ಮಕ್ಕಳೇ ಹಾಡಬೇಕು, ಅಥವಾ ದೊಡ್ಡವರೇ ಹಾಡಬೇಕು, ಅಥವಾ ಶ್ರೀಮಂತರೇ ಹಾಡಬೇಕು, ಇಲ್ಲ ಬಡವರೇ ಹಾಡಬೇಕು, ಇಂಥ ಏನಾದರೂ ಭಿನ್ನತೆಗಳಿದೆಯಾ? ಖಂಡಿತ ಇಲ್ಲ. ಈ ಹಾಡು ಅನ್ನುವಂಥದ್ದು ಯಾರಾದರೂ ಸಮಾಜದ ಯಾವ ಸ್ತರದಿಂದ ಬಂದ ವ್ಯಕ್ತಿಯಾಗಲಿ, ಅಥವಾ ಮಕ್ಕಳಾಗಲಿ, ದೊಡ್ಡವರಾಗಲಿ, ವೃದ್ಧರಾಗಲಿ, ಯಾರೇ ಆಗಲಿ ಕೂಡ ತಮ್ಮ ಭಾವನೆಗಳನ್ನು ಈ ಹಾಡಿನ ಮೂಲಕ ವ್ಯಕ್ತಪಡಿಸುವುದಕ್ಕೆ ಯಾವುದೇ ನಿರ್ಬಂಧಗಳಿಲ್ಲ. ಯಾವ ನಿರ್ಬಂಧಗಳಿಲ್ಲ? ಜಾತಿ, ಕುಲ, ಧರ್ಮ, ಲೋಕ, ಯುಗ ಇವನ್ನೆಲ್ಲವನ್ನೂ ಕೂಡ ಮೀರಿ ನಿಲ್ಲುವಂಥದ್ದು ಈ ಹಾಡು ಅನ್ನುವಂಥದ್ದು. ಯುದ್ಧ ಕ್ರಾಂತಿಯ ಸಂದರ್ಭದಲ್ಲಿ ಹೋರಾಟಕ್ಕೆ ಹಾಡು. ನೋಡಿ ಮಕ್ಕಳೇ, ಈ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ
ಹಾಡುಗಳ ಮೂಲಕವೇ ಎಲ್ಲರನ್ನು ಕೂಡ ಬಡಿದೆಬ್ಬಿಸುವ ಅಂತ ಒಂದು ಪ್ರಯತ್ನವನ್ನ ಆ ಕಾಲದ ಕವಿಗಳು ಮಾಡ್ತಾ ಇದ್ರು. ಕರ್ನಾಟಕ ಏಕೀಕರಣದ ಸಂದರ್ಭದಲ್ಲೂ ಕೂಡ ಈ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನುವಂಥ ಒಂದು ಹಾಡು ಏನಿದೆ, ಆ ಹಾಡನ್ನ ಕರ್ನಾಟಕ ಏಕೀಕರಣದ ಸಂದರ್ಭದಲ್ಲಿ ಹುಯಿಲಗೋಳ ನಾರಾಯಣರಾವ್ ಅವರು ರಚನೆ ಮಾಡ್ತಾರೆ. ಅಂದರೆ ಈ ದೇಶ ಪ್ರೇಮ, ನಮ್ಮ ಒಂದು ರಾಷ್ಟ್ರ ಪ್ರೇಮ, ರಾಜ್ಯ ಪ್ರೇಮ, ನಮ್ಮ ಭಾಷೆಯ ಬಗೆಗಿರುವಂಥ ನಮಗೆ ಅಭಿಮಾನ ಇಮ್ಮಡಿ ಆಗಬೇಕು ಅಂತ ಆದರೆ ಇದನ್ನು ಮಾತುಗಳಲ್ಲಿ ಹೇಳೋದರ ಬದಲಾಗಿ ಹಾಡುಗಳಿಂದ ವ್ಯಕ್ತಪಡಿಸಿದರೆ ಅದು ತುಂಬ ಪರಿಣಾಮಕಾರಿಯಾಗಿರುತ್ತೆ ಅನ್ನುವಂಥದ್ದು. ಇನ್ನೊಂದು, ಯುದ್ಧಗಳ ಸಮಯದಲ್ಲೂ ಕೂಡ ಈ ಸೈನಿಕರನ್ನು ಹುರಿದುಂಬಿಸೋಕ್ಕೋಸ್ಕರ ಅಥವಾ ದೇಶ ಪ್ರೇಮವನ್ನು ಹೆಚ್ಚಿಸೋಕ್ಕೋಸ್ಕರ ಒಂದು ಕ್ರಾಂತಿಯನ್ನು ತರೋದಕ್ಕೋಸ್ಕರ ಈ ಹಾಡುಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತವೆ ಅನ್ನುವಂಥದ್ದು. ನಂತರ ಸ್ಫೂರ್ತಿಯಾಗಿ ನಿಂತ ಎಷ್ಟೋ ಉದಾಹರಣೆಗಳನ್ನು ಇತಿಹಾಸದಲ್ಲಿ ಕಾಣ್ತೇವೆ. ಅದೇ ಹೇಳ್ತಾರೆ ನೋಡಿ, ಈ ಯುದ್ಧ ಒಂದು ಕಾಲದ ಸಂದರ್ಭದಲ್ಲಿ ಒಂದು ಕ್ಷಿಪ್ರ ಕ್ರಾಂತಿಯನ್ನು, ಒಂದು ಬದಲಾವಣೆಯನ್ನು, ಒಂದು ಶೀಘ್ರ ಬದಲಾವಣೆಯನ್ನು ತರಬೇಕಾದ್ರೆ ಈ ಹಾಡುಗಳು ಬಳಸಿರುವಂಥ ಎಷ್ಟೋ ಉದಾಹರಣೆಗಳು ನಮ್ಮ ದೇಶದ ಇತಿಹಾಸದಲ್ಲಿದೆ ಅನ್ನುವಂಥದ್ದು. ಬದುಕನ್ನು ನಿತ್ಯ ನೂತನವಾಗಿಸುವ, ಹೊಸ ಚೈತನ್ಯ ಮೂಡಿಸುವ, ಶಕ್ತಿ ತುಂಬುವ, ಜಗತ್ತನ್ನೇ ಬೆಳಗಿಸುವ, ಬದುಕಿನ ಗತಿಯನ್ನೇ ಬದಲಿಸುವ ಶಕ್ತಿ ಈ ಹಾಡಿಗೆ ಇದೆ ಅನ್ನುವಂಥದ್ದು. ನೋಡಿ, ಹೊಸ ಚೈತನ್ಯ, ಬದುಕನ್ನು ನಿತ್ಯ ನೂತನವಾಗಿಸುತ್ತೆ. ಹೊಸ ಚೈತನ್ಯ ಅಂತಂದರೆ ಹೊಸ ಹುರುಪು, ಒಂದು ಹೊಸ ಆಶಾಭಾವವನ್ನು ಮೂಡಿಸುವಂಥ ಒಂದು ಶಕ್ತಿ ಈ ಹಾಡಲ್ಲಿದೆ. ಶಕ್ತಿ ತುಂಬುವ, ಜಗತ್ತನ್ನೇ ಬೆಳಗಿಸುವ, ಬದುಕಿನ ಗತಿಯನ್ನೇ ಬದಲಿಸುವ ಶಕ್ತಿ ಈ ಹಾಡಿಗೆ ಇದೆ ಅನ್ನುವಂಥದ್ದು. ಎಷ್ಟೋ ಸಂದರ್ಭಗಳಲ್ಲಿ ನಾವು ಯಾವುದಾದ್ರೂ ದುಃಖದಲ್ಲಿ ಇರುವಂಥ ಒಂದು ಸಂದರ್ಭದಲ್ಲಿ ಯಾವುದಾದ್ರೂ ದೇವರ ಕೀರ್ತನೆ ನಮಗೆ ಇಷ್ಟವಾಗ್ಬೋದು, ಅಥವಾ ಯಾವುದೋ ಒಂದು ಒಂದು ಪ್ರೇರಕ ಶಕ್ತಿಯಾಗಿರುವಂಥ ಒಂದು ಹಾಡು ಆ ಒಂದು ಕ್ಷಣದ ಒಂದು ದುಃಖವನ್ನು ಮರೆಸಿಬಿಡುತ್ತೆ ಮಕ್ಕಳೇ ಅಲ್ವಾ. ನಾವು ಯಾವುದಾದ್ರೂ ಒಂದು ಕಷ್ಟದಲ್ಲಿದ್ದಾಗ ಅಥವಾ ಸಂತೋಷದಲ್ಲಿದ್ದಾಗ ಆಯಾ ಸಮಯಕ್ಕೆ ನಾವು ಯಾವುದಾದ್ರೂ ಒಂದು ಹಾಡನ್ನು, ಸಂಗೀತವನ್ನು ಕೇಳಿದಾಗ ಆ ಹಾಡಿನಲ್ಲಿರುವ ಒಂದು ಭಾವ, ಆ ಲಯ, ಸಂಗೀತ, ತಾಳ ಅವೆಲ್ಲವುಗಳು ಕೂಡ ನಮ್ಮ ಮನಸ್ಸಿಗೆ ಶಾಂತತೆಯನ್ನು ಕೊಡ್ತವೆ ಅನ್ನುವಂಥದ್ದು. ಈತ ಒಂದು ಜಗತ್ತನ್ನೇ ಬೆಳಗುವಂಥ ಒಂದು ಶಕ್ತಿ ಅಂದರೆ ಎಲ್ಲರ ಮನಸ್ಸುಗಳನ್ನು ಸಂತಸಗೊಳಿಸಿ, ಸಾಂತ್ವನವನ್ನು ಒದಗಿಸಿ, ಎಲ್ಲರ ಮನಸ್ಸುಗಳಿಗೆ ಒಂದು ಶಕ್ತಿಯನ್ನು ತುಂಬಿ, ಆ ಮೂಲಕ ಇಡೀ ಜಗತ್ತನ್ನೇ ಒಂದು ಭವ್ಯ ಜ್ಯೋತಿಯಾಗಿ ಬೆಳಗುವಂಥ ಒಂದು ಶಕ್ತಿ ಈ ಹಾಡಿಗಿದೆ ಅಂತ ಒಂದು ಹೊಸ ಹಾಡನ್ನ ನಾವಿಲ್ಲಿ ಹಾಡಬೇಕು ಅಂತ ಹೇಳ್ತಾರೆ. ನಾವು ಮಾಡ್ತಾ ಇರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿದ್ರೆ ನಾವು ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬರ್ತದೆ. ಯಾವುದೇ ರೀತಿ ಸಂದೇಹಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಹಾಗೆ ಈ ತರಗತಿಗಳು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ತಲುಪುವಂತೆ ಶೇರ್ ಮಾಡಿ.